ನಮ್ಗಿಂತ ಲೋ ಲೆವೆಲ್ ಅಲ್ಲಿ ಯಾರಾದ್ರೂ ಕೆಲಸ ಮಾಡ್ತಿದ್ವೆ ಅವ್ನಿಗೆ ಮರ್ಯಾದನೆ ಕೊಡಲ್ಲ. ನಾನ್ ಮಾಡ್ತಿರೋ ಕೆಲ್ಸಕ್ಕಿಂತ ಅವ್ನ ಕೆಲ್ಸ ದೊಡ್ಡದ, ನನಗಿಂತ ಕೆಲ್ಸ ಬರುತ್ತ ಅವ್ನ್ಗೆ, ನನ್ಗಿರೋ ಇನ್ಫ್ಲೂಯೆನ್ಸ್ ಕಿಂತ ನಾ ಇವ್ದು, ನನ್ಗಿರೋ ಕಾಂಟ್ಯಾಕ್ಟ್ಸ್ ಕಿಂತ ನಾ ಇವ್ದು, ಇವನ್ಗೆ ಏನ್ ಮರ್ಯಾದೆ ಕೊಡ್ಬೇಕು. ಎದುರುಗಡೆ ಸಿಕ್ಕಾಗ, ಆರಾಮ ಮಗ, ಆರಾಮ, ಚೆನ್ನಾಗಿದ್ದೀರಾ ಸರ್? ಹೌದಾ ಸರ್, ಗುರು, ನಮಸ್ಕಾರ ಬಾಸ್ ಅಂತೆಲ್ಲ ಹೇಳ್ತಾರೆ. ಹಿಂದ್ಗಡೆ ಯಾರ ಇವನು ಅಂತ ಹೇಳ್ತಾರೆ. ಇಲ್ಲಿ ಜೊತೆ ಪಕ್ಕದಲ್ಲೆಲ್ಲ ನಿಂತ್ಕೊಂಡಿದ್ದಾಗ ಯಾವ ತರ ಮರ್ಯಾದೆ ಕೊಡ್ತೀವಿ? ಇಲ್ಲ ಗುರು, ಏ ಹೌದು ಗುರು, ಹೂ ಗುರು, ಹೂ ಗುರು, ಥ್ಯಾಂಕ್ಸ್. ಒಂದ್ ಸ್ವಲ್ಪ ಅವ್ನ ಆ ಕಡೆ ಹೋಗ್ಬಿಡ್ಲಿ, ಇವ್ನು ಯಾರ ಗುರುನು ಅಂತ ಕೆಲವ್ರು ಈ ತರ ಮಾತಾಡ್ಕೊಂತಾರೆ. ಯಾವ್ದಾದ್ರು ಒಂದ್ ಗ್ರೂಪ್ ಅಲ್ಲಿ ಇದ್ದಾಗ ನೀವು ಕೇಳಿರ್ತೀರಾ ಈ ತರ ಮಾತುಗಳೆಲ್ಲ, ಕರೆಕ್ಟ್ ಅಲ್ಲ? ಮುಂದ್ಗಡೆ ಸಲಾಮ್ ಹೊಡಿತಾರೆ, ಹಿಂದ್ಗಡೆ ಹೋಗ್ಬಿಟ್ಟು ಇವ್ನು ಯಾವನ ಗುಲಾಮ ಅಂತ ಹೇಳ್ತಾರೆ. ಜೊತೆಲಿ ಇದ್ಕೊಂಡು ಚೆನ್ನಾಗೇ ಇರ್ತಾರೆ, ಯಾವಾಗ ಬೆನ್ನಿಂದ ಚುಸ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ನಮ್ ಪಕ್ಕದಲ್ಲೇ ಇರ್ತಾರೆ, ಸೈಲೆಂಟ್ ಆಗಿರ್ತಾರೆ, ನಮ್ಗೆ ಗೊತ್ತೇ ಆಗಲ್ಲ, ಸಡನ್ ಆಗಿ ಹಿಂದೆ ಚುಸ್ಬಿಡ್ತಾರೆ, ಇಲ್ಲ ಅಂದ್ರೆ ನಮ್ ಬೆನ್ನಿಂದೆಲ್ಲ ಇರ್ತಾರೆ, ಟಪ್ ಅಂತ ಚುಸ್ಬಿಡ್ತಾರೆ, ಹೇಳಕ್ ಆಗಲ್ಲ. ಅದ್ರಲ್ಲೂ ಕೆಲವು ಫ್ರೆಂಡ್ಸ್ ಇರ್ತಾರೆ, ಸಿಕ್ಕಾಪಟ್ಟೆ ಮರ್ಯಾದೆ ಕೊಡ್ತಾರೆ, ಅದು ನಾವು ಅವರು ಒಟ್ಟಿಗೆ ಇದ್ದಾಗ ಸಿಕ್ಕಾಪಟ್ಟೆ ಮರ್ಯಾದೆ ಕೊಡ್ತಾರೆ. ಅದೇ ಇನ್ನೊಬ್ರು ಯಾರಾದ್ರು ಒಂದು ಗ್ರೂಪ್ ಅಲ್ಲಿ ಇದ್ದಾಗ ಅಥವಾ ಇನ್ನೊಬ್ರು ಯಾರಾದ್ರು ದೊಡ್ಡ ವ್ಯಕ್ತಿ ಬಂದಾಗ ಅವ್ರ ಮುಂದೆ ಏ ಹತ್ತೊಂಬಂಬಿಡು ಬಸ್, ಹತ್ತೊಂಬಂಬಿಡಿ ಬಸ್ ಸರ್, ಇತ್ತೊಂಬಂಬಿಡಿ ಸರ್, ಗುರು ಇತ್ತೊಂಬಂಬಿಡಿ ಗುರು ಅಂತ ಈ ತರ ಎಲ್ಲ ಅಂದ್ರೆ ಅವನು ಪಾಸಿಸಂ ತೋರಿಸ್ಕೊಂತಾನೆ. ಅವನು ಅವ್ನ ಕೆಲ್ಸದಲ್ಲಿ ಕಿಂಗ್ ಅಂತ ಲೆಕ್ಕದಲ್ಲಿ ತೋರಿಸ್ಕೊಂಡು ಇನ್ನೊಬ್ಬನ್ನ ಡಿಗ್ರೇಡ್ ಮಾಡೋದು, ಇನ್ನೊಬ್ಬನ್ನ ಕೀಳಾಗಿ ನೋಡೋದು, ಅವ್ನ ಕೆಲ್ಸ ದೊಡ್ಡ ಕೆಲ್ಸ, ನಮ್ ಕೆಲ್ಸ ಚಿಕ್ಕ ಕೆಲ್ಸ ಅನ್ನೋ ತರ ಬಿಹೇವ್ ಮಾಡೋದು. ಇವನೇ ಬಿಡ, ಹೇಳಿದ ತಕ್ಷಣ ಮಾಡ್ತಾನೆ ಅನ್ನೋ ತರ ಫೀಲ್ ಎಲ್ಲಿರ್ತಾರೆ ಕೆಲವರು. ಜೊತೆಲಿದ್ದಾಗ ಇನ್ನೊಂದಷ್ಟು ಮಾತುಗಳು ಹೇಳ್ತಾರೆ, ಏ ನೀನ್ ಬಿಡುಗರು, ನೀನ್ ಕಿಲಾಡಿ, ಏ ನಿಮ್ ಮುಂದೇನಾಗರು, ಏ ನೀನ್ ಬಿಡುಗರು, ನಿನ್ ಗಿರ ಏನ್ ಗುರು, ತಾಕತ್ತು, ಏ ಗೊತ್ತಲ್ಲ ಗುರು ಅಂತಾರೆ. ಆ ವ್ಯಕ್ತಿ ಅನ್ನೋದು ಸಡನ್ ಈ ತರ ಹಿಂಗ್ ಪಾಸ್ ಆಯ್ತು ಅಂತಂದ್ರೆ ಆ ವ್ಯಕ್ತಿಗೆ ಇವ್ನ ಯಾರ ಮರಿಗಾಂಡು ಅಂತಾರೆ, ಇವನ್ನೆಲ್ಲ ಲೆಕ್ಕ ಹಾಕಕ್ಕಾಗತ್ತಾ ಗುರು, ಇವನ್ ಯಾರ ಸಡೆ ಗುರುನು. ಜೊತೆಲೇ ಇರ್ತಾರೆ ಫ್ರೆಂಡೇ, ಬೇರೆ ಯಾರು ಅಲ್ಲ, ಫ್ರೆಂಡ್ಸೇ, ಅದ್ರಲ್ಲೂ ತುಂಬಾ ವರ್ಷದಿಂದ ಫ್ರೆಂಡ್ಸ್ ಆಗಿರ್ತಾರೆ. ಸಡನ್ ಆಗಿ ಆ ಕಡೆ ಹೋಯ್ತು ಅಂತಂದ್ರೆ ಇವನ್ ಮಾತೆಲ್ಲ ನಂಬ್ಕೊಂಬಿಡಾಗ್ರು, ಏಯ್ ಇವನೇನ್ ಬಿಡೋಗುರು, ಇವನ್ನೆಲ್ಲ ಮಾತುಗಳೆಲ್ಲ ಕಟ್ಕೊಳಕ್ ಆಗತ್ತ, ನೀನ್ ಹೇಳ್ಗುರು. ಯಾರೋ ಇನ್ನೊಬ್ಬ ಹೊಸಬ ಫ್ರೆಂಡ್ ನ ಮೆಚ್ಚೋದಕ್ಕೋಸ್ಕರ ಹಳೆ ಫ್ರೆಂಡ್ ನ ಯಾವತ್ತು ಡಿಗ್ರೇಡ್ ಮಾಡಕ್ ಹೋಗ್ಬಾರ್ದು. ತುಂಬಾ ಜನ ಮಾಡ್ತಾರೆ. ಇನ್ನೊಂದಷ್ಟು ಜನ ಯಾರೋ ಫ್ರೆಂಡ್ಸ್ ಇದ್ದಾಗ ಆ ವ್ಯಕ್ತಿನ ಪಕ್ಕದಲ್ಲಿ ನಿಂತಿದ್ದಾಗ, ಏಯ್ ನಮ್ ದೋಸ್ತರು, ನಮ್ ದೋಸ್ತ ಬಿಟ್ಕೊಬಿಡಕಾಗತ್ತ, ನಮ್ ದೋಸ್ತ್ ಅವನ ಮಾತಾಡ್ಬಿಡ್ಲಿ, ನಾನ್ ಬಿಟ್ಬಿಡ್ತೀನಾ, ಇದು ಬಿಡ್ತೀನಿ ಅಂತೆಲ್ಲ ಹೇಳ್ತಾರೆ. ಅವ್ನ ಆ ಕಡೆ ಹೋಗ್ತಿದಂಗೆ ಸಡೆ ಮಾತೆಲ್ಲ ಕಟ್ಕೊಬಿಡಗ್ರು, ಸುಮ್ನೆ ಇರ್ಗರು, ಹೇಳ್ಗರು, ಅವ್ನ ಹೇಳ್ತಾರೆ ಬಿಡ್ಗರು, ಹಿಂಗೆಲ್ಲ ಹೇಳ್ತಾರೆ. ಮೋರಲ್ ಆಫ್ ದ ಸ್ಟೋರಿ ಏನ್ ಗೊತ್ತಾ? ಫ್ರೆಂಡ್ಶಿಪ್ ಹೆಸರಲ್ಲಿ ಮೋಸ ಮಾಡ್ತಿರೋ ಫೇಕ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು ಅವ್ರನ್ನ. ಕೆಲವರೆಲ್ಲ ಹೆಂಗೆ ಅಂದ್ರೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದೆ ಇನ್ ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ, ಅವನಿಂದ ನನ್ಗೆ ಏನಾದ್ರೂ ಉಪಯೋಗ ಇದೆಯಾ? ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ, ಅವನಿಂದ ಏನು ನಂಗೆ ಉಪಯೋಗ ಇಲ್ವಾ? ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ಕಣ, ಅಷ್ಟೇ ಜೀವನ. ಕೆಲವ್ರು ಫ್ರೆಂಡ್ಶಿಪ್ ಹಣೆ ಬರನೇ ಇಷ್ಟು, ಎಲ್ಲಾರು ಏನ್ ಫ್ರೆಂಡ್ಶಿಪ್ ಬಗ್ಗೆ ನಾನು ಮಾತಾಡ್ತಿಲ್ಲ, ಕೆಲವ್ರು ಫ್ರೆಂಡ್ಶಿಪ್ ಬಗ್ಗೆ ನಾನು ಮಾತಾಡ್ತಿರೋದಷ್ಟೇ ಇದು. ನಾನು ಅವ್ನ ಫ್ರೆಂಡ್ಶಿಪ್ ಏನಕ್ಕೆ ಮಾಡ್ತೀನಿ ಅಂದ್ರೆ, ಅವನಿಂದ ನನಗೆ ಸಖತ್ತಾಗಿ ಹೆಲ್ಪ್ ಆಗ್ಬೇಕು, ಏನೋ ಒಂದ್ ದೊಡ್ಡ ಮಟ್ಟಿಗೆ ಹೆಲ್ಪ್ ಆಗ್ಬೇಕು, ಇಲ್ಲ ಅಂದ್ರೆ ಅವನಲ್ಲಿ ಮೂಸ್ ನೋಡ್ತೀವ ನಾವು, ಐ ಪಗಲೇ ಯಾರೇ ಬುಡ್ಡ ಅಂತಾನು ಹೇಳಲ್ಲ ಯಾರು. ಸೊ ಈ ತರದೆಲ್ಲ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ. ಇನ್ ಕೆಲವು ಫ್ರೆಂಡ್ಸ್ ಇರ್ತಾರೆ, ಅವ್ರ ಹೆಂಗೆ ಅಂತಂದ್ರೆ, ಇನ್ನೊಬ್ಬ ಫ್ರೆಂಡ್ ಯಾರಾದ್ರೂ ಮಾತಾಡ್ತಾ ಇದ್ರೆ ಅವನೇನೋ ಪಾಪ ಲಾಜಿಕ್ ಆಗಿ ಮಾತಾಡ್ತಿರ್ತಾನೆ, ಪಾಪ ಅವ್ನ ಎದ್ದೋಗಿದ್ದ ಅಷ್ಟೇ, ಹಿಂಗೆಲ್ಲ ರಿಯಾಕ್ಟ್ ಮಾಡ್ತಾರೆ. ಅವ್ನ ಎದ್ದೋಗಿದ ತಕ್ಷಣ, ಏ ಬಿಡುಗರು, ಇವನ್ ಮಾತೆಲ್ಲ ಕಟ್ಕೊಳಕಾಗತ್ತ, ಆ ಬಿಡುಗರು, ಯಾಕಣ ಈ ತರ ಹೇಳ್ತೀರಾ? ಫ್ರೆಂಡ್ಶಿಪ್ಗೆ ಮರ್ಯಾದೆ ಕೊಟ್ಟಷ್ಟು ಏನಾಗುತ್ತೆ, ನಾಳೆ ದಿನ ಅವ್ರಿಗೂ ಮರ್ಯಾದೆ ಕೊಡಬೇಕು ಅಂತ ಅನ್ಸುತ್ತೆ. ನಾವು ಫ್ರೆಂಡ್ಶಿಪ್ಗೆ ಏನ್ ಮಾಡ್ಬಿಡ್ತೀವಿ ಅಂತಂದ್ರೆ, ಒಂದೊಂದ್ಸಲ ಕ್ಯಾರೆ ಬುಡ್ಡ ಅಂತ ಹೇಳಲ್ಲ, ನೆಕ್ಸ್ಟ್ ಟೈಮ್ ಅವನು ನಮ್ ಕ್ಯಾರೆ ಬುಡ್ಡ ಅಂತ ಹೇಳಲ್ಲ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಎವ್ರಿಥಿಂಗ್ ಇಸ್ ಎ ಗಿವ್ ಅಂಡ್ ಟೇಕ್. ಫ್ರೆಂಡ್ಶಿಪ್ ಕರೆಕ್ಟ್ ಆಗಿ ನಾವು ಫ್ರೆಂಡ್ಶಿಪ್ ಆಗಿದೆ, ಅವ್ರು ನಮ್ಮ ಹತ್ರ ಫ್ರೆಂಡ್ಶಿಪ್ ಆಗಿರ್ತಾರೆ. ಸರ್, ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಕಿತ್ತಾಟಗಳಾಗುತ್ತೆ, ದೊಡ್ಡ ಒಡದಾಟಗಳಾಗುತ್ತೆ, ರೇಂಜ್ ಹೋಗ್ಬಿಡ್ತೀವಿ. ಸೊ ಇದೆಲ್ಲ ಆಗ್ಬಾರ್ದು. ಸೊ ಈ ವಿಡಿಯೋ ಮುಖಾಂತರ ಯಾರಿಗೂ ಆಟ ಮಾಡ್ಬೇಕಂತಲ್ಲ, ಅಥವಾ ಎಲ್ಲಾ ಫ್ರೆಂಡ್ಶಿಪ್ ಇದೇ ತರಾನೇ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಕೆಲವು ಫ್ರೆಂಡ್ಶಿಪ್ ಗಳು ಇದೇ ತರ ನಡೀತಿದೆ. ನಾನು ಕೂಡ ಸುಮಾರು ಫ್ರೆಂಡ್ಶಿಪ್ ನ ಇದೇ ತರದೇ ನಾನು ಕಣ್ಣಾರೆ ನಾನು ನೋಡಿದೀನಿ. ಸೊ ಅವರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ನೋಡಿದೀನಿ. ಅದ್ ಬೇಸ್ ಮೇಲೆ ನಾನು ಮಾತಾಡಿರ್ತೀನಿ ಅಷ್ಟೇ, ಯಾವ್ದೇ ರೀತಿಯಿಂದ ಯಾರಿಗೂ ಆಟ ಮಾಡ್ಬೇಕಂತಲ್ಲ. ಈ ವಿಡಿಯೋ ಮುಖಾಂತರ ನನ್ನ ಮಾತಲ್ಲಿ ಏನಾದ್ರು ತಪ್ಪಿದೆ ಅಂತ ಅನ್ಸಿದೆ, ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ನಿಮ್ ಮುಂದೆ ಬರ್ತೀನಿ, ಅಲ್ಲಿವರೆಗೂ